ಸೊ ಈ ವಿಡಿಯೋ ಯಾರ್ಯಾರು ಮೆಡಿಕಲ್ಲು ಮತ್ತೆ ಮೆಡಿಕಲ್ ಆಪ್ಷನ್ ಎಂಟರ್ ಮಾಡಿ ಈ ಕಡೆ ಸಿಟಿ ಆಪ್ಷನ್ ಎಂಟರ್ ಮಾಡಿ ಎರಡರಲ್ಲೂ ಸೀಟ್ ಅಲಾಟ್ ಆಗಿರುತ್ತೆ ನೋಡಿ, ನೀವು ಯಾವ ಚಾಯ್ಸ್ಗಳನ್ನ ಕೊಡಬೇಕು ಅಂತ ಮಾಡ್ತಿದ್ದೀನಿ. ಸೊ ಏನು ಅಂತ ಅಂದ್ರೆ, ಇವಾಗ ಚಾಯ್ಸ್ ಒನ್ ಕೊಟ್ರಿ ಅಂದ್ರೆ ನೀವು ಐದರ್ ನಿಮಗೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅನ್ಕೊಳ್ಳಿ, ಇವಾಗ ಒಬ್ಬಂಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ಮೆಡಿಕಲ್ ಅಲಾಟ್ ಆಗಿದೆ. ಸೊ ಇವಾಗ ನೋಡೋದಾದ್ರೆ, ಇವಾಗ ಅವನು ಯಾವ್ದಾರ ಒಂದು ಸ್ಟ್ರೀಮ್ ಅಲ್ಲಿ ಯಾವ್ದಾರ ಒಂದು ಆಪ್ಷನ್ ಎಂಟ್ರಿಲಿ, ಇವಾಗ ಯಾವ್ದಾರ ಒಂದು ಚಾಯ್ಸ್ ಎಂಟ್ರಿಲಿ ಅವನು ಚಾಯ್ಸ್ ಒನ್ ಕೊಟ್ಟ ಅಂದ್ರೆ ಮುಗೀತು. ಸೊ ಇವಾಗ ಮೆಡಿಕಲ್ ಸೀಟ್ ಅಲ್ಲಿ ಚಾಯ್ಸ್ ಒನ್ ಕೊಟ್ಟ ಅಂದ್ರೆ ಇದು ಈ ಸೀಟ್ ಹೋಗುತ್ತೆ, ಮೆಡಿಕಲ್ ಅಲಾಟ್ ಆಗಿ ಅವ್ನು ಅಡ್ಮಿಷನ್ ಆಗ್ಲೇಬೇಕು. ಇನ್ ಕೇಸ್ ವೈಸ್ ವರ್ಸ ಅಷ್ಟೆ, ಇಂಜಿನಿಯರಿಂಗ್ ಅಲಾಟ್ ಆದ್ರೆ ಅವ್ನು ಹೋಗ್ಲೇಬೇಕು, ಮೆಡಿಕಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಚಾಯ್ಸ್ ಒನ್ ಕೊಟ್ರೆ ಮುಗೀತು, ಯಾವ್ದಾರ ಒಂದ್ರಲ್ಲಿ ಕೊಟ್ರೆ ಅದಕ್ಕೆ ಹೋಗಿ ಅಡ್ಮಿಷನ್ ಆಗ್ಲೇಬೇಕು ನೀವು. ಸೊ ಚಾಯ್ಸ್ ಟು ಎರಡರಲ್ಲೂ ಕೊಡ್ಬೋದು, ಅವಾಗ ಎರಡರಲ್ಲೂ ಹೋಲ್ಡ್ ಅಲ್ಲಿ ಇರುತ್ತೆ ಸೀಟು, ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಆದ್ರೆ ನೀವು ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಅಲ್ಲಿ ಇಟ್ಟಿರ್ತಾನಲ್ಲ ಅದಕ್ಕೆ ದುಡ್ಡು ಕಟ್ಟಂಗಿಲ್ಲ, ಇವನು ಮೆಡಿಕಲ್ ಸೀಟ್ ಹೋಲ್ಡ್ ಅಲ್ಲಿ ಇಟ್ಟಿರ್ತಾನಲ್ಲ ಅದಕ್ಕೆ ದುಡ್ಡು ಕಟ್ಟಲೇಬೇಕು. ಸೊ ಇದಕ್ಕೆ ಹಿಂಗೆ ಮಾಡಿರೋದು ಅವರು, ಒಂದರಲ್ಲಿ ದುಡ್ಡು ಕಟ್ಟಂಗೆ ಮಾಡಿದರೆ ಒಂದರಲ್ಲಿ ದುಡ್ಡು ಕಟ್ಟಂಗೆ ಮಾಡಿಲ್ಲ ಚಾಯ್ಸ್ ಟೂಗೆ. ಯಾಕೆಂದ್ರೆ ಅವ್ನು ಎರಡರಲ್ಲೂ ಚಾಯ್ಸ್ ಟೂ ಕೊಡ್ಬೇಕಂದ್ರೆ ಎರಡರಲ್ಲಿ ಫೀಸ್ ಕಟ್ಟಬೇಕಾಗ್ತಿತ್ತು. ಸೊ ಅದರಿಂದ ಒಂದು ಫೀಸ್ ಕಟ್ಟಂಗೆ ಮಾಡಿದ್ದಾರೆ, ನೀಟಿಗೆ ಸೀಟಿಗೆ ಫೀಸ್ ಕಟ್ಟಂಗೆ ಮಾಡಿಲ್ಲ. ಅದರಲ್ಲಿ ಚಾಯ್ಸ್ ಟೂ ಕೊಟ್ಟಿದ್ರಲ್ಲಿ ಚಾಯ್ಸ್ ತ್ರೀನು ಕೊಡ್ಬೋದು, ಸೀಟ್ ಹೋಗುತ್ತೆ ಅಂದರೆ ಅಲಾಟೆಡ್ ಆಪ್ಷನ್ ಹೋಗುತ್ತೆ, ಉಳಿದೆಲ್ಲ ಆಪ್ಷನ್ ಉಳಿತವೆ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಓಲ್ಡಲ್ಲಿ ಇರುತ್ತೆ, ಫೀಸ್ ಕಟ್ಟಿರ್ತೀರ ಚಾಯ್ಸ್ ಟು ಕೊಟ್ಟು, ಮೆಡಿಕಲ್ ಈ ಕಡೆ ಮೆಡಿಕಲ್ಲು ಈ ಕಡೆ ಸಿಟಿ ಅಂತ ಕನ್ಸಿಡರ್ ಮಾಡಿ. ಅವಾಗ ನೀಟಿನ ಸೀಟ್ ಹಂಗೆ ಇರುತ್ತೆ, ಚಾಯ್ಸ್ ಟು ಕೊಟ್ಟು ಫೀಸ್ ಕಟ್ಟಿ, ನೆಕ್ಸ್ಟು ಇದು ಚಾಯ್ಸ್ ತ್ರೀ ಕೊಟ್ಟಿರ್ತೀರ ಇಂಜಿನಿಯರಿಂಗಲ್ಲಿ, ಅವಾಗ ಸೀಟ್ ಹೋಗಿ ಇನ್ನೆಲ್ಲ ಆಪ್ಷನ್ ಉಳಿಯುತ್ತೆ. ಸೊ ಇದರಲ್ಲೂ ಚಾಯ್ಸ್ ತ್ರೀ ಕೊಟ್ಟು ಇದರಲ್ಲೂ ಚಾಯ್ಸ್ ತ್ರೀ ಕೊಡ್ಬೋದು, ಎರಡರಲ್ಲೂ ಸೀಟ್ ಹೋಲ್ಡಲ್ಲಿ ಇರಲ್ಲ, ನಿಮಗೆ ಜನರಲ್ಲಾಗಿ ಗೊತ್ತಾಗುತ್ತೆ, ಅದು ಒಂದು PDF ಬಿಟ್ಟಿಯರ್ ಅನ್ಸುತ್ತೆ. ಸೊ ಚಾಯ್ಸ್ ಫೋರ್ ಕೊಟ್ರೆ, ಇದರಲ್ಲಿ ಚಾಯ್ಸ್ ಫೋರ್ ಕೊಟ್ರೆ ಅಂದರೆ ನೀವು ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟಿಂದ ಹೊರಗೆ ಉಳಿತೀರಾ, ಇದರಲ್ಲಿ ಎಲಿಜಿಬಲ್ ಇರ್ತೀರಾ. ಸೊ ಇದರಲ್ಲಿ ಕೊಟ್ಟರೆ ವೈಸ್ ವರ್ಸ ಚಾಯ್ಸ್ ಫೋರ್ ಕೊಟ್ರೆ ಕ್ವಿಟ್ ಆಗ್ತೀರಾ, ಒಂದು ಅದರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಚಾಯ್ಸ್ ಫೋರ್ ಕೊಟ್ರೆ ಇದ್ರಲ್ಲಿ ಕ್ವಿಟ್ ಆಗ್ತೀರಾ, ಮೆಡಿಕಲ್ ಅಲ್ಲಿ ಚಾಯ್ಸ್ ಫೋರ್ ಕೊಟ್ರೆ ಇದ್ರಲ್ಲಿ ಕ್ವಿಟ್ ಆಗ್ತೀರಾ. ಆದರೆ ಚಾಯ್ಸ್ ಒನ್ ಕೊಟ್ರೆ ಹಂಗಲ್ಲ, ಸೊ ಚಾಯ್ಸ್ ಒನ್ ಇದ್ರಲ್ಲಿ ಕೊಟ್ಟರು ನೀವು ಇದರಲ್ಲಿ, ಸೊ ಮೆಡಿಕಲ್ ಅಲ್ಲಿ ಚಾಯ್ಸ್ ಒನ್ ಕೊಟ್ರೆ ಇಂಜಿನಿಯರಿಂಗ್ ಸೀಟ್ ಹೋಗುತ್ತೆ, ಇಂಜಿನಿಯರಿಂಗ್ ಅಲ್ಲಿ ಚಾಯ್ಸ್ ಒನ್ ಕೊಟ್ರೆ ಮೆಡಿಕಲ್ ಸೀಟ್ ಹೋಗುತ್ತೆ. ಸೊ ಚಾಯ್ಸ್ ಒನ್ಗೂ ಚಾಯ್ಸ್ ಫೋರ್ಗೂ ಡಿಫ್ರೆನ್ಸ್ ಇದೆ, ಎರಡರಲ್ಲೂ ಚಾಯ್ಸ್ ಒನ್ ಕೊಡೋಕ್ಕಾಗಲ್ಲ, ನೋವೇ ಚಾನ್ಸ್ ಇಲ್ಲ. ಎರಡರಲ್ಲೂ ಎರಡು ಸೀಟು ಒಬ್ಬ ಸ್ಟೂಡೆಂಟ್ ಇಟ್ಕೊಳಕ್ ಚಾನ್ಸ್ ಇಲ್ಲ, ಇದುವರೆಗೂ ಆ ಥರ ಆಗೇ ಇಲ್ಲ. ಸೊ ಚಾಯ್ಸ್ ಒನ್ ಇಂಪಾಸಿಬಲ್ ಅಷ್ಟೇ. ಇವಾಗ ನೆಕ್ಸ್ಟು ಆಯುಷು ಮತ್ತು ಆಯುರ್ವೇದಿಕ್ ಇದ್ರ ಜನ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರೋದು ನೋಡಿದೆ. ಸೊ ಇವಾಗ ನನಗೆ ಕೇಳ್ತಾ ಇದ್ರಿ ತುಂಬ ಜನ, ಏನು ಇವಾಗ ನೆಕ್ಸ್ಟ್ ಒಂದು ಸೆಕೆಂಡ್ ರೌಂಡ್ ಬರುತ್ತೆ, ಇವಾಗ ಚಾಯ್ಸ್ ಎಲ್ಲ ಆರ್ಡರ್ ಮಾಡೋದು ಅಂತ ಕೇಳ್ತಿದ್ರಿ ಆಗಲೇ. ಸೊ ಚಾಯ್ಸ್ ಯಾವಾಗ ಆರ್ಡರ್ ಮಾಡೋದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ, ಮತ್ತೆ ಶೆಡ್ಯೂಲ್ ಬಿಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿ, ಇವಾಗ ಏನು ಬಿಟ್ಟರೋ ಮತ್ತೆ ಆಪ್ಷನ್ ಎಂಟ್ರಿ ಥರ ಬಿಡ್ತಾರೆ. ಆದರೆ ನೀವು ನಿಮಗೇನು ಆಪ್ಷನ್ ಇವಾಗ ಚಾಯ್ಸ್ ತ್ರೀ ಕೊಟ್ಟರೆ ಆ ಸೀಟ್ ಅಲಾಟ್ ಆಗಿರೋದು ಬಿಟ್ಟು ಒಂದು ಆಪ್ಷನ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ, ಚಾಯ್ಸ್ ಟು ಕೊಟ್ಟರೆ ಮೇಲಿಂದ ಆಪ್ಷನ್ ಇರುತ್ತೆ ಮತ್ತು ಆ ಆಪ್ಷನ್ ಇರುತ್ತೆ. ಸೊ ಆ ರೀತಿ ಇರುತ್ತೆ ಅಷ್ಟೇ ನಿಮಗೆ ಲಾಗಿನ್ ಆದಾಗ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವ್ದಾರ ಹೊಸ ಕೋರ್ಸು ಹೊಸ ಸೀಟ್ಸು ಅಥವಾ ಹೊಸ ಕಾಲೇಜ್ ಯಾವ್ದಾರ ಆ್ಯಡ್ ಆಯಿತು ಅಂದರೆ ಮಾತ್ರ ಅದು ಫ್ರೆಶ್ ಆಪ್ಷನ್ ಲಿಸ್ಟಲ್ಲಿ ಇರುತ್ತೆ. ಸೊ ಇವಾಗ 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 ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಆಯುರ್ವೇದಿಕದೆಲ್ಲ. ಸೊ ಇವಾಗ ನೀಟಿನ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ, ನೀಟಿನ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಆ ಒಂದು ಕೋರ್ಸ್ಗಳನ್ನ ಕಾಲೇಜಸ್ಗಳು ಫ್ರೆಶ್ ಲಿಸ್ಟಲ್ಲಿ ಬರುತ್ತೆ. ಸೊ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಆ ಕಾಲೇಜ್ಗಳನ್ನೂ ಹಾಕ್ಬೋದು. ಸೊ ಇವಾಗ ಇಂಜಿನಿಯರಿಂಗಲ್ಲಿ ಯಾವ್ದಾರ ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆ್ಯಡ್ ಆಯಿತು, ಸೊ ಆ ಒಂದು ಕಾಲೇಜು ಹೊಸ ಲಿಸ್ಟಲ್ಲಿ ಬರುತ್ತೆ, ನೀವು ಅದನ್ನ ಆ್ಯಡ್ ಮಾಡ್ಕೋಬೋದು. ಸೊ ಮುಂಚೆ ಇದ್ದಿದ್ದ ಆಪ್ಷನ್ಗಳನ್ನ ಬೇರೆ ಯಾವ್ದಾರ ಹಾಕ್ಬೇಕಾಗಿತ್ತು ಅಂದರೆ ಅದಾಗಲ್ಲ ಅಷ್ಟೇ, ನೀವು ರೀಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಡಿಲೀಟ್ ಮಾಡೋದು ಹೇಗೆ ಅಂತಂದರೆ ಜೀರೋ ಅಂತ ಕೊಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ಕು ನಿಮ್ಗೆ ಗೊತ್ತಿರುತ್ತೆ. ಇಷ್ಟೇ ಅನ್ಕೊಂತೀನಿ. ಏನು ಮತ್ತೆ, ಸೊ ಇಮೇಲೆ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಯೋಚನೆ ಮಾಡಿಬಿಡಿ, ತುಂಬ ವಿಡಿಯೋಸ್ ಬರುತ್ತೆ, ಯೋಚನೆ ಮಾಡಿಬಿಡಿ. ಏನು ಸೊ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಕೂಡ ಮಾಡಿ ಅಷ್ಟೇ. ನಾಳೆ ಬೆಳಿಗ್ಗೆ 11 ಗಂಟೆ ತನಕ ಚಾಯ್ಸ್ ಎಂಟ್ರಿ ಇದೆ. ಇನ್ನೂ ಡೌಟ್ ಇತ್ತು ಅಂದರೆ ಮಾಡಿ, ತುಂಬ ಜನ ಮಾಡಿರ್ತೀರಾ ಅಂದರು ಸ್ವಲ್ಪ ಜನ ಮಾಡಿಲ್ಲ, ನಾನು ವಿಡಿಯೋ ಮಾಡಿ ಅಂತ ಹೇಳಿದ್ರಿ, ಅದರಿಂದ ವಿಡಿಯೋ ನಿಮ್ಮ ಮಾತನ್ನ ಕೇಳಿ ನಾನು ವಿಡಿಯೋನ ಮಾಡ್ತಿದ್ದೀನಿ. ಸೊ ಅಷ್ಟೇ, ಎಲ್ಲ ಹೇಳಿದ್ದೀನಿ ಅನ್ಕೊಂತೀನಿ. ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಬಾಯ್.